ಪ್ರಧಾನಮಂತ್ರಿಗಳು ಯಾವುದೇ ಪ್ರಬಲವಾದಂತಹ ಜಾತಿಯಿಂದ ಬಂದವರಲ್ಲ. ಗ್ಯಾರಂಟಿ ಅಂತ ನಾವು ಏನು ಕೊಡಬೇಕು, ಯಾವುದನ್ನು ನಾವು ಪರಿಪೂರ್ಣವಾಗಿ ಮಾಡಬಹುದು ಆ ಗ್ಯಾರಂಟಿಯನ್ನು ಕೊಡಬಹುದು. ಇಬ್ಬರು ಮೂರು ಜನ ಅಭ್ಯರ್ಥಿಗಳು ಕೆಲಸ ಮಾಡಿಲ್ಲ ಅಂತ ಹೇಳಿ ನಾವು ಮತದಾನನೇ ಮಾಡಿಲ್ಲ ಅಂದ್ರೆ, ಸರ್ಕಾರಿ ಶಾಲೆಗಳಲ್ಲಿ ಎಷ್ಟೋ ಸಲ ನಮಗೆ ಟೀಚರ್ಸ್ ಇರೋದಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇರೋದಿಲ್ಲ, ಬೆಂಚಸ್ ಗಳು ಇರೋದಿಲ್ಲ, ಅದನ್ನ ಅಸೆಂಬ್ಲಿಯಲ್ಲಿ ನಾವು ಚರ್ಚೆ ಮಾಡಬೇಕು. ನಮಸ್ತೆ, ನನ್ನ ಹೆಸರು ಸುನೀಲ್ ಕುಮಾರ್ ಅಂತ. ನಾನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಕೀಲನ ಕೆಲಸ ಮಾಡ್ತಾ ಇದ್ದೀನಿ. ಈ ಬಾರಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ನನ್ನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ ಎನ್ನುವುದು ನನ್ನ ಒಂದು ಮನವಿ. ನಾನು ನನ್ನ ಬಾಲ್ಯದ ವಿದ್ಯಾಭ್ಯಾಸವನ್ನು ಬೆಂಗಳೂರಿನ ಸೆಂಟ್ ಫ್ರಾನ್ಸಿಸ್ ಶಾಲೆಯಲ್ಲಿ ಮುಗಿಸಿ ಕ್ರೈಸ್ಟ್ ಕಾಲೇಜ್ನಲ್ಲಿ ನಾನು ಡಿಗ್ರಿಯನ್ನು ಪಡೆದೆ, ಲಾ ಪದವಿಯನ್ನು ಕೂಡ ಪಡೆದೆ. ಅದಾದ ನಂತರ ಅನೇಕ ಚಾರಿತ್ರಿಕವಾದಂಥ ಪ್ರಕರಣಗಳಲ್ಲಿ ಭಾಗಿಯಾಗಿ ಮಹಿಳೆಯರ ಪರವಾಗಿ, ಮಕ್ಕಳ ಪರವಾಗಿ, ಶೋಷಿತ ವರ್ಗದವರ ಪರವಾಗಿ ಕಾನೂನಿನ ಹೋರಾಟವನ್ನು ಮಾಡಿ ಅವರಿಗೆ ನ್ಯಾಯ ಕೊಡಿಸಲಿಕ್ಕೆ ಖಂಡಿತವಾಗಿ ಕಷ್ಟಪಟ್ಟು ಕೆಲಸವನ್ನು ಮಾಡಿ ಅವ್ರ ಪರಿಹಾರ ಕೂಡ ಕೊಡಿಸಿದ್ದೀನಿ. ಶಿಕ್ಷಕರ ಕ್ಷೇತ್ರದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ಸುಮಾರು ವರ್ಷಗಳಿಂದ ಪರಿಹಾರ ಕಾಣದೇ ಬಾಕಿ ಇದೆ. ನಾನೊಬ್ಬ ಶಿಕ್ಷಕನಾಗಿ ನನ್ನ ವೃತ್ತಿಯನ್ನು ಶುರು ಮಾಡಿ ಈಗ ವಕೀಲನ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ಆ ಶಿಕ್ಷಕರ ಪರಿವಾರದಲ್ಲಿರೋ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸ್ಲಿಕ್ಕೆ ನಾನು ಒಬ್ಬ ಅಭಿವೃದ್ಧಿಯಾಗಿ ನಿಲ್ತಾ ಇದ್ದೀನಿ. ಶಿಕ್ಷಕರೆಲ್ಲರೂ ಸಹಕಾರ ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. ಸರ್, ಈಗ ನೀವು ವಕೀಲರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ಈಗ ಶಿಕ್ಷಕ ಒಂದು ಎಲೆಕ್ಷನ್ಗೆ ನಿಲ್ತಾ ಇದ್ದೀರಾ, ಯಾಕೆ ಅಂತ ಸರ್? ಆಗಲೇ ನಾನು ಹೇಳಿದಂಗೆ ನೋಡಿ, ಶಿಕ್ಷಕರ ಸಮುದಾಯದಲ್ಲಿ ಅನೇಕ ಸಮಸ್ಯೆಗಳು ನೂರಾರು ಎಷ್ಟು ಅನೇಕ ವರ್ಷಗಳಿಂದ ಬಾಕಿ ಇದೆ. ಶಿಕ್ಷಕರ ಪ್ರತಿನಿಧಿ ಯಾರು ಅಂತ ನಾವು ಹೇಳ್ತೀವೋ ಅವರು MLC ಆಗಿ ಏನು ಗೆಲ್ತಾರೆ, ಅಸೆಂಬ್ಲಿನಲ್ಲಿ ಶಿಕ್ಷಕರ ಪರವಾಗಿ ಧ್ವನಿ ಆಗಬೇಕು. ಸಾಕಷ್ಟು ಪ್ರತಿನಿಧಿಗಳು ಬಂದು ಹೋಗಿದ್ದಾರೆ ಸರ್, ಓಕೆನಾ? ಯಾರಿಗೂ ಯಾರ ಮೇಲೂ ಈಗ ನಂಬಿಕೆಗಳನ್ನು ಕಳ್ಕೊಂಡಿದ್ದಾರೆ. ಈಗ ನೀವು ಕೂಡ ಏನೋ ಬರ್ತೀನಿ ಎಲೆಕ್ಷನ್ ನಿಲ್ತು ನನ್ನನ್ನು ಗೆಲ್ಸಿ ಅಂತ ಕೇಳ್ಕೊತಾ ಇದ್ದೀರಾ, ಯಾವ ನಂಬಿಕೆಯಿಂದ ನಿಮ್ಮನ್ನು ಗೆಲ್ಲಿಸ್ಬೇಕು ಅವರು ಅಂತ? ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಬರ್ತಾರೆ, ಎಲ್ಲರೂ ಬಂದು ಒಂದು ಆಶ್ವಾಸನೆ ಕೊಡ್ತಾರೆ. ಮತದಾನ ಮಾಡುವಂಥದ್ದು ನಮ್ಮ ಹಕ್ಕು, ಅದು ನಾವು ಮಾಡಲೇಬೇಕು, ಅದು ಬೇರೆ ವಿಚಾರ. ಬಟ್ ಯಾರೋ ಇಬ್ಬರು ಮೂರು ಜನ ಅಭ್ಯರ್ಥಿಗಳು ಕೆಲಸ ಮಾಡಿಲ್ಲ ಅಂಥೇಳಿ ನಾವು ಮತದಾನನೇ ಮಾಡಿಲ್ಲ ಅಂದರೆ, ಯಾರೋ ಒಬ್ಬ ಅಭ್ಯರ್ಥಿ ಒಳ್ಳೆ ಕೆಲಸ ಮಾಡೋನು ಬಂದೇ ಬರ್ತಾನೆ. ಮತ್ತು ನೀವು ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಾಗ ಆತನ ಅರ್ಹತೆ ಏನಿದೆ, ಈತ ಆಲ್ರೆಡಿ ಸಮಾಜಕ್ಕೆ ಏನು ಕೆಲಸ ಮಾಡಿದ್ದಾನೆ, ಇವನ್ ಕ್ರೆಡಿಬಿಲಿಟಿ ಏನಿದೆ. ಈಗ ನಾನು ವಕೀಲನ ಕೆಲಸ ಮಾಡ್ತಿದ್ದೀನಿ, ನೂರಾರು ಪ್ರಕರಣಗಳನ್ನು ಮಾಡಿದ್ದೀನಿ, ಅನೇಕ ಚಾರಿತ್ರಿಕವಾದಂಥ ಪ್ರಕರಣಗಳು ಕಾನೂನಿನ ಜರ್ನಲ್ಗಳಲ್ಲಿ ರಿಪೋರ್ಟ್ ಆಗಿದೆ. ಮಲೇಶ್ವರಂ ಬಾಂಬ್ ಬ್ಲಾಸ್ಟ್ ಕೇಸ್ ಆಗ್ಬೋದು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಕೇಸ್ ಆಗ್ಬೋದು, ಆರ್ಮಿ ಮ್ಯಾಟರ್ಸ್ಗಳಾಗ್ಬೋದು, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳಾಗ್ಬೋದು, ಎಲ್ಲವೂ ಕೂಡ ಸಾರ್ವಜನಿಕರ ಪರವಾಗಿ ನಾನು ಮಾಡಿದಂಥದ್ದು. ಸೊ ನನ್ನ ಕಾರ್ಯಕ್ಷೇತ್ರದಲ್ಲಿ ನಾನು ಇಷ್ಟೊಂದು ಸಾಧನೆಯನ್ನು ಮಾಡಿರೋದ್ರಿಂದ ಶಿಕ್ಷಕರ ಕ್ಷೇತ್ರದಲ್ಲೂ ಮಾಡಬೇಕು ಅನ್ನೋ ಹಂಬಲ ನನಗಿದೆ, ಮಾಡ್ತೀನಿ ಅನ್ನೋ ಒಂದು ಭರವಸೆ ಕೂಡ ಇದೆ. ಹಾಗಾಗಿ ಯಾವುದೇ ಕ್ಷೇತ್ರ ಆಗಲಿ, ಯಾರಾದರೂ ರಾಜಕಾರಣಕ್ಕೆ ಬರಲಿ, ಅವರು ತಮ್ಮ ವ್ಯಾಪ್ತಿನಲ್ಲಿ ಏನು ಒಳ್ಳೆ ಕೆಲಸ ಮಾಡಿದಾರೋ ಅಂತವನು ಒಂದು ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ಶಿಕ್ಷಕರ ಕ್ಷೇತ್ರದಲ್ಲಿ ಬದಲಾವಣೆ ಆಗುತ್ತೆ. ಅದೇ ನಂಬಿಕೆ ಮೇಲೆ ನಾವು ಖಂಡಿತವಾಗ್ಲೂ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೋಬೇಕು. ಸರ್, ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ಆದರೂ ಕೂಡ ಸರ್ಕಾರ ಶಿಕ್ಷಕರ ಪರವಾಗಿ ನಿಂತ್ಕೋಬೇಕಾಗುತ್ತೆ. ಆದರೆ ಯಾವ ಒಂದು ಇದರಲ್ಲೂ ಕೂಡ ಸರ್ಕಾರ ಶಿಕ್ಷಕರ ಪರವಾಗಿ ನಿಂತ್ಕೊಂಡಿಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅನೇಕ ವಿಚಾರಗಳಲ್ಲಿ ಅವರ ಸಂಬಳ ವಿಚಾರದಲ್ಲಾಗ್ಬೋದು, ಅಥವಾ ಅತಿಥಿ ಉಪನ್ಯಾಸಕರನ್ನು ರೆಗ್ಯುಲೈಸ್ ಮಾಡುವಂಥದ್ದಾಗ್ಬೋದು, ಅವ್ರಿಗೆ ಇನ್ಕ್ರಿಮೆಂಟ್ ಕೊಡುವಂಥದ್ದಾಗ್ಬೋದು, ಪೆನ್ಷನ್ ವಿಚಾರದಲ್ಲಿ ಅನೇಕ ಸಂದರ್ಭದಲ್ಲಿ ಸರ್ಕಾರ ನಿಲ್ಲುವುದಿಲ್ಲ, ಅದು ಬಹಳಷ್ಟು ಬೇಸರವಾದಂಥ ವಿಚಾರ. ಆ ಥರ ಸಂದರ್ಭದಲ್ಲಿ ಶಿಕ್ಷಕರ ಪ್ರತಿನಿಧಿ ಆದ ಒಂದು ಕರ್ತವ್ಯ ಏನಿದೆ, ಅದನ್ನು ಅಸೆಂಬ್ಲಿನಲ್ಲಿ ರೇಸ್ ಮಾಡಬೇಕು. ಬೇರೆ ಬೇರೆ ಶಾಸಕರನ್ನ ಜೊತೆಯಲ್ಲಿ ಕರ್ಕೊಂಡು ಶಿಕ್ಷಕರಿಗೆ ಹಕ್ಕು ಕೊಡಿಸ್ಲಿಕ್ಕೆ, ಶಿಕ್ಷಕರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆತ ಹೋರಾಟ ಮಾಡಬೇಕು. ಒಂದು ಪಕ್ಷ ಆ ಥರ ಆಗಿಲ್ಲ ಅಂದರೆ ನಾನು ವಕೀಲನಾಗಿರೋದ್ರಿಂದ ಕಾನೂನಾತ್ಮಕವಾಗಾದರೂ ಹೋರಾಟವನ್ನು ಮಾಡಬೇಕು. ಕೊನೆ ಒಂದು ಪರಿಹಾರ ಅಂತೂ ಕೊಡಿಸ್ಲೇಬೇಕಾ? ಈಗ ನಮ್ಮ ಪ್ರತಿನಿಧಿಯನ್ನು ನಾವೇನು ಹೇಳ್ತೀವಿ, ಮೂರು ಬಾರಿ ಯಾರೋ ಹಳೆ ಒಬ್ಬ ವ್ಯಕ್ತಿಗೆ ನಾವು ಓಟನ್ನು ಹಾಕಿರ್ತೀವಿ, ಅವರು ಪಕ್ಷದಿಂದ ಪಕ್ಷ ಬದಲಾವಣೆ ಮಾಡಿ ತಮ್ಮ ಕೈಯಲ್ಲಿದ್ದಂಥ ಅವಕಾಶವನ್ನು ಅವರೇ ರಾಜೀನಾಮೆ ಕೊಟ್ಟು ಹೋದರೆ ಯಾರಿಗೆ ನಾವು ಓಟ್ ಹಾಕಬೇಕು? ಎಲ್ಲ ಶಿಕ್ಷಕರನ್ನು ನಡಿ ನೀರಿನಲ್ಲಿ ಬಿಟ್ಟು ಹೋದಂತಾಯ್ತಲ್ಲ, ನಮ್ಗೆ ಅಭ್ಯರ್ಥಿನೇ ಇಲ್ಲದಂಗೆ ಆಯ್ತಲ್ಲ. ಸೊ ಆ ಥರ ಅಭ್ಯರ್ಥಿ ಇದ್ದರೆ ನಾವು ಯಾಕೆ ಪದೇ ಓಟನ್ನು ಹಾಕಬೇಕು? ನಾವು ಒಳ್ಳೆ ಅಭ್ಯರ್ಥಿ ಹಾಕಿದ್ರೆ, ಈಗ ಒಂದು ಸ್ಕೂಲನ್ನು ತೊಗೊಂಡ್ರೆ ಎಕ್ಸಾಂಪಲ್, ಒಂದು ಕಾಲೇಜನ್ನು ತೊಗೊಂಡ್ರೆ, ಒಂದು ಸಂಸ್ಥೆಯನ್ನೇ ತೊಗೊಳ್ಳಿ ನೀವು, ಆ ಸಂಸ್ಥೆಯ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಥವಾ CEO ಅಂತ ನಾವು ಯಾರು ಹೇಳ್ತೀವೋ, ಸ್ಕೂಲಿನ ಪ್ರಿನ್ಸಿಪಲ್ ಯಾರು ಇರ್ತಾರೋ, ಅವ್ರು ಒಳ್ಳೆ ಅರ್ಹವಾದಂಥ ಅಭ್ಯರ್ಥಿ, ಒಳ್ಳೆ ಎಜುಕೇಟೆಡ್ ಇರುವಂಥವ್ರು, ಒಳ್ಳೆ ನಾಲೆಜ್ ಇರುವಂಥವ್ರು ಅಂಥವ್ರು ಪ್ರಿನ್ಸಿಪಲ್ ಆದರೆ ಇಡೀ ಶಾಲೆನ ಯಾವ ಥರ ಅವ್ರು ಮಾರ್ಪಾಡು ಮಾಡ್ಬೋದು? ಒಂದು ಶಿಸ್ತು, ವಿದ್ಯಾಭ್ಯಾಸ ಕೊಡುವಂಥದ್ದು, ಮಕ್ಕಳಲ್ಲಿ ಸಂಯಮ, ತಾಳ್ಮೆ ಎಲ್ಲವನ್ನು ಕಲಿಸ್ತಾರೆ. ಯಾಕಂದರೆ ಅವರು ಫಸ್ಟ್ ಕ್ವಾಲಿಟೇಟಿವ್ ಆಗಿರಬೇಕು, ಅವ್ರಿಗೆ ಅರ್ಹತೆ ಫಸ್ಟ್ ಇರಬೇಕು. ಹಾಗಾಗಿ ಈ ಕ್ಷೇತ್ರದಲ್ಲಿ ನಾನು ಹೇಳೋದಷ್ಟೇ, ಯಾವುದೇ ಅಭ್ಯರ್ಥಿ ಆಗಲಿ ಆತನ ಅರ್ಹತೆ ನೋಡಿ ಓಟನ್ನು ಹಾಕಿ, ಅದು ಯಾವುದು ಪಕ್ಷದಿಂದ ಸಪೋರ್ಟ್ ತೊಗೊಂಬಂದಿದ್ದಾನೆ ಅಥವಾ ಯಾವುದು ಪ್ರಬಲವಾದ ಜಾತಿಯಿಂದ ಬಂದಿದ್ದಾನೆ ಅದನ್ನು ಎಂದು ನಾವು ನೋಡಬೇಕಾಗಿಲ್ಲ. ಅರ್ಹತೆ ಮೇಲೆ ಓಟ್ ಹಾಕಿದ್ರೆ ಖಂಡಿತವಾಗ್ಲೂ ಅರ್ಹತೆ ನನಗಿದೆ ಅಂತ ನಾನು ನಂಬಿದ್ದೀನಿ. ಆ ಅರ್ಹತೆ ಮೇಲೆ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೋತಾ ಇದ್ದೀನಿ. ಸರ್, ಈಗ ಶಿಕ್ಷಕ ವೃತ್ತಿ ಅಂದರೆ ಒಂದು ಪವಿತ್ರವಾದಂತಹ ವೃತ್ತಿ, ಅದಕ್ಕೆ ಒಂದು ರಾಜಕೀಯ ಅಂತ ಸೇರ್ಕೊಂಡಾಗ ಎಲ್ಲೋ ಎಲ್ಲರಲ್ಲೂ ಒಂದು ಕಲ್ಮಶ ಅನ್ನೋದು ಉಂಟಾಗುತ್ತೆ. ಜಾತಿ ರಾಜಕಾರಣ ಬರುತ್ತೆ, ದುಡ್ಡಿನ ರಾಜಕಾರಣ ಬರುತ್ತೆ. ಸೊ ಈ ಥರದ್ದೆಲ್ಲ ಒಂದು ಸಮಸ್ಯೆಗಳು ರಾಜಕೀಯ ಅಂತ ಬಂದಾಗ, ಎಲೆಕ್ಷನ್ ಅಂತ ಬಂದಾಗ ಬರುತ್ತೆ ಸರ್. ಇದು ಇಲ್ಲದೇನೆ
ಎಲೆಕ್ಷನ್ ಯಾವ ರೀತಿ ನಡೆಸಬೇಕು ಅಂತ ಶಿಕ್ಷಣ ವೃತ್ತಿಯಲ್ಲಿ ನೋಡಿ, ನೀವು ಹೇಳಿದ್ದು ಇಟ್ಸ್ ಎ ವೆರಿ ಗುಡ್ ಕ್ವೆಶನ್. ನೋಡಿ, ಪಾಲಿಟಿಕ್ಸ್ ಅನ್ನೋದು ಶಿಕ್ಷಣ ಕ್ಷೇತ್ರಕ್ಕೂ ಏನು ಕಮ್ಮಿ ಅಲ್ಲ. ಅನೇಕ ಶಿಕ್ಷಕರು ಪಾಲಿಟಿಕ್ಸ್ಗೆ ಜಾಯ್ನ್ ಆಗಿದ್ದಾರೆ, ಅನೇಕ ಶಿಕ್ಷಕರು ಪಾಲಿಟಿಕ್ಸ್ ಜೊತೆಯಲ್ಲಿ ಮಿಂಗಲ್ ಆಗಿ ಕೆಲಸವನ್ನು ಮಾಡ್ತಾರೆ. ತಮ್ಮ ವೃತ್ತಿ ಧರ್ಮವನ್ನು ಮರೆತು ಯಾರೋ ಕೆಲವರು ಕೊಡುವಂಥ ಹಣ ತಗೊಳ್ಳುವಂಥದ್ದು, ಅಥವಾ ಅವರು ಪಾರ್ಟಿನ ಆಯೋಜನೆ ಮಾಡಿದ್ರೆ ಅವ್ರ ಜೊತೆ ಪಾರ್ಟಿಗೆ ಹೋಗುವಂಥದ್ದು, ತಮ್ಮ ವೃತ್ತಿ ಧರ್ಮವನ್ನು ಮರೆತು ಅವ್ರ ಜೊತೆ ರಾಜಕೀಯಕ್ಕೆ ರಾಜಕೀಯ ರಂಗದಲ್ಲಿ ಪ್ರವೇಶವನ್ನು ಮಾಡಿ ಯಾರಿಗ ಅರ್ಹತೆ ಇರೋಲ್ಲೋ ಅಂಥವ್ರಿಗೊಂದು ಓಟನ್ನು ಹಾಕಿ ಆ ಇಡೀ ಶಿಕ್ಷಣ ಸಮಾಜವನ್ನೇ ಅವ್ರು ಹೊಡಿತಾ ಇದ್ದಾರೆ. ನನಗೊಂದು ಪ್ರಬಲವಾದಂಥ ನಂಬಿಕೆ ಏನಪ್ಪ ಅಂದರೆ, ಒಂದು ಯಾರೋ 10% 20% ಆ ಥರ ಶಿಕ್ಷಕರು ಇದ್ದರೂ ಕೂಡ ಅವರಲ್ಲೂ ಬದಲಾವಣೆ ತರಬೇಕು.